ನೈಟ್ ಕರ್ಫ್ಯೂ ಬಗ್ಗೆ ಸಿಎಂ ನಿರ್ಧಾರ ಕೈಗೊಳ್ಳುತ್ತಾರೆ. ಕೋವಿಡ್ ಪಾಸಿಟಿವಿಟಿ ಕೇಸ್ ದರ ಮುಖ್ಯವಲ್ಲ, ಆಸ್ಪತ್ರೆಗೆ ದಾಖಲಾಗ್ತಾ ಇರುವ ಸೋಂಕಿತರ ಸಂಖ್ಯೆಯಷ್ಟೇ ಮುಖ್ಯ. ಬೆಂಗಳೂರಿನಲ್ಲಿ ಹೀಗಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಸಿಟಿವ್ ಕೇಸ್ 5-6 ಪಟ್ಟು ಹೆಚ್ಚಿದೆ, ಸೋಂಕಿನ ಲಕ್ಷಣ ಮೃದುವಾಗಿದೆ, 5-6 ದಿನಗಳಲ್ಲಿ ಗುಣಮುಖರಾಗ್ತಿದ್ದಾರೆ. ಹೀಗಾಗಿ ಯಾವ ರೀತಿಯ ಸಡಿಲಿಕೆ ಕೊಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ನಿರಂತರವಾಗಿ ನಾವು ವಿಷಯಗಳ ಒಂದು ವಿಚಾರವನ್ನು ನಾವು ಹಂಚಿಕೊಳ್ತಾ ಇರ್ತೇವೆ, ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಾ ಇರ್ತೇವೆ. ಇವತ್ತು ಉದಾಹರಣೆಗೆ 2:15 ಕೇಂದ್ರ ಆರೋಗ್ಯ ಸಚಿವರು ನನ್ನ ಜೊತೆಯಲ್ಲಿ ವಿಡಿಯೋ ಸಂವಾದ ಇದೆ, ಕೆಲವು ಆರೋಗ್ಯ ಸಚಿವರುಗಳ ಜೊತೆಯಲ್ಲಿ. ಹಾಗಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಸ್ಥಿತಿಗತಿಗಳು ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ, ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಇವೆಲ್ಲವನ್ನು ಕೂಡ ಅವಲೋಕಿಸಿ ಕಾಲಕ್ಕೆ ಸರಿಯಾದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಕೇಸಸ್ ಜಾಸ್ತಿ ಇದ್ರೂ ಕೂಡ ಅದರ ಪ್ರಮಾಣ ಕಡಿಮೆ, ತೀವ್ರತೆ ಪ್ರಮಾಣ. ಐ ಟೋಲ್ಡ್ ಯು ಇಟ್ ಈಸ್ ನಾಟ್ ಅಬೌಟ್ ದ ನಂಬರ್ ಆಫ್ ಪಾಸಿಟಿವ್ ಕೇಸಸ್, ಇಟ್ ಈಸ್ ಅಬೌಟ್ ದ ನಂಬರ್ ಆಫ್ ಪೇಷಂಟ್ಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್. ಆಸ್ಪತ್ರೆಗಳಲ್ಲಿ ದಾಖಲಾತಿ ಭಾಳ ಮುಖ್ಯ, ಮತ್ತು ಅದರ ತೀವ್ರಕರವಾಗಿರ್ತಕ್ಕಂಥ ವ್ಯಾಧಿ ಅದನ್ನು ನೋಡಿಕೊಂಡು ನಮ್ಮ ಕ್ರಮಗಳು ಇರುತ್ತದೆ. ಈಗ ಪಾಸಿಟಿವ್ಸ್ ಇದು ನಾನು ಮೊದಲೇ ಹೇಳಿದೆ 5-6 ಪಟ್ಟು ಹೆಚ್ಚಿದೆ, ಇದು 5-6 ಪಟ್ಟು ಡೆಲ್ಟಾ ವೇರಿಯಂಟ್ಗಿನ್ನ ಹೆಚ್ಚಿರೋದ್ರಿಂದ ಸ್ವಾಭಾವಿಕವಾಗಿ ಅದು ಪಾಸಿಟಿವ್ಸ್ ಭಾಳ ಜನ ಹಾಕ್ತಾರೆ. ಅದು ಗುಣಲಕ್ಷಣಗಳು ಕೂಡ ಮೃದುವಾಗಿದೆ, 5-6 ದಿವಸದಲ್ಲಿ ಶೀತ ನೆಗಡಿ ಜ್ವರ ಈ ರೀತಿಯಲ್ಲಿ ರೋಗ ಲಕ್ಷಣಗಳು ಕಂಡು ಬಂದು ಅದು ಮಾಯ ಆಗ್ತಾ ಇದೆ, ಗುಣಮುಖರಾಗ್ತಾ ಇದೆ. ICMR ಮಾರ್ಗಸೂಚಿ ಅನ್ವಯ ನಮ್ಮ ಟೆಸ್ಟಿಂಗ್ ಸ್ಟ್ರಾಟಜಿ ಮುಂದೆ. ಆರೋಗ್ಯ ಸಚಿವರು ನೈಟ್ ಕರ್ಫ್ಯೂ 50-50 ರೂಲ್ಸ್ ವಿನಾಯಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತಹ ಮಾಹಿತಿ ಇದು. ಕೋವಿಡ್ ಪಾಸಿಟಿವಿಟಿ ದರ ಏರಿಕೆ ಆಗ್ತಾ ಇದೆ, ಆದರೆ ಆಸ್ಪತ್ರೆ ದಾಖಲಾತಿಯ ಆಧಾರದ ಮೇಲೆ ಮುಂದಿನ ಕ್ರಮ ಅಂತ ಹೇಳಿದ್ದಾರೆ. ನೈಟ್ ಕರ್ಫ್ಯೂ 50-50 ನಿಯಮ ರದ್ದು ಮಾಡುವಂತೆ ಈಗ ಸರ್ಕಾರಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘದಿಂದ ಸರ್ಕಾರಕ್ಕೆ ಈ ಮನವಿಯನ್ನು ಕೊಡ್ತಾ ಇದ್ದಾರೆ. ನಾಳೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಕೋವಿಡ್ ತಜ್ಞರ ಸಭೆ, ಆ ಸಭೆಯ ನಂತರದಲ್ಲಿ ತೀರ್ಮಾನ ಕೈಗೊಳ್ತಾರೆ. ಆದರೆ ಅದಕ್ಕೂ ಮುಂಚಿತವಾಗಿ 50-50 ನಿಯಮದಿಂದಾಗಿ ನಮಗೆ ಹೆಚ್ಚು ನಷ್ಟವಾಗ್ತಾ ಇದೆ, ದಯವಿಟ್ಟು ಇದನ್ನು ಕೈಬಿಡಿ, ಹೀಗಂತ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ಕೋವಿಡ್-19 3ನೇ ಅಲೆಯಲ್ಲಿ ಆಸ್ಪತ್ರೆ ಸೇರುವವರ ಸಂಖ್ಯೆ ತೀರಾ ಕಡಿಮೆ ಇರುತ್ತದೆ. ಇದರ ಜೊತೆಗೆ ಸಾಮಾನ್ಯವಾಗಿ ಹೆಚ್ಚಿಗೆ ಜನರಿಗೆ 2 ವ್ಯಾಕ್ಸಿನೇಷನ್ ಆಗಿರುತ್ತದೆ. ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ವಿಶೇಷವಾಗಿ ಉದ್ಯಮಿಗಳಿಗೆ ಸಂಪೂರ್ಣವಾದ ಧೈರ್ಯ ತುಂಬಬೇಕು, ವಿನಃ ಗಾಬರಿ ಪಡಿಸಬಾರದು. ಆದುದರಿಂದ ನೈಟ್ ಕರ್ಫ್ಯೂ ಹಾಗೂ 50-50 ಸೀಟಿಂಗ್ ಕೆಪಾಸಿಟಿಯನ್ನು ತಕ್ಷಣ ಹಿಂಪಡೆಯಬೇಕು ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿಗೆ ಸಹಕಾರ ಕೊಡಬೇಕೆಂದು ನಮ್ಮ ಮನವಿ. ಕೋವಿಡ್-19